ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಜೆಡಿಎಸ್ ನ ಪಂಚರತ್ನ ರಥಯಾತ್ರೆ ನಡೆಯತಾ ಇದೆ ಮಾಜಿ ಸಿಎಂ ಪರ ಘೋಷಣೆಯನ್ನ ಕೂಗಿದ್ದಾರೆ ವಿದ್ಯಾರ್ಥಿಗಳು ಕುಮಾರಸ್ವಾಮಿಗೆ ಚಂದಾವರ ದೇವಸ್ಥಾನದಲ್ಲಿ ಪ್ರಸಾದ ಲಭಿಸಿದೆ ಹೆಚ್ಡಿ ಕುಮಾರಸ್ವಾಮಿ ಅವರು ಪೂಜೆ ಸಲ್ಲಿಸುವ ಸಂದರ್ಭದಲ್ಲಿ ದೇವರ ಹೂವಿನ ಪ್ರಸಾದ ಲಭ್ಯವಾಗಿದೆ ನಿನ್ನೆ ಹಾಗೆ ಇವತ್ತು ಎರಡೆರಡು ಕಡೆ ದೇವಸ್ಥಾನದಲ್ಲಿ ದೇವರ ಆಶೀರ್ವಾದ ಸಿಕ್ಕಿರೋದು ಮುಂದಿನ ಬಾರಿ ಜೆಡಿಎಸ್ ಅಧಿಕಾರಕ್ಕೆ ಬರೋದು ನಿಶ್ಚಿತ ಅಂತ ಹೇಳಿ ಮಾತನಾಡಲಾಗ್ತಾ ಇದೆ ಈ ಬಗ್ಗೆ ಖುದ್ದು ನ್ಯೂಸ್ ಪ್ಲಸ್ ಜೊತೆಯಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಮಾತನಾಡಿದ್ದಾರೆ फ्रीडम आपल कल हैंड बैग तैयारी निम्म बैग कोटिगू हेच्चु फ्रीडम आप बल्केदारिगे यावदे खर्चिल्लदे माराट माडि ಸಂದರ್ಭದಲ್ಲಿ ನಮ್ಮ ಪ್ರತಿನಿಧಿ ಸಂದೀಪ್ ಸಾಗರ್ ಜೊತೆಯಲ್ಲಿ ಹೆಚ್ಡಿ ಕುಮಾರಸ್ವಾಮಿ ಮಾತುಕತೆ ನಡೆಸಿದ್ದಾರೆ ನೋಡೋಣ ಮಾಜಿ ಮುಖ್ಯಮಂತ್ರಿ ಹೆಚ್ಡಿ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಜೆಡಿಎಸ್ ನ ಪಂಚರತ್ನ ಯಾತ್ರೆ ಎರಡನೇ ದಿನ ಕುಮಟದಲ್ಲಿ ಸಾಗ್ತಾ ಇದೆ ಇವತ್ತು ಏನಂದ್ರೆ ವಿಶೇಷ ಅಂದ್ರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕುಮಾರಸ್ವಾಮಿ ಅವರು ಎಲ್ಲಿ ಹೋಗ್ತಾ ಇದ್ದಾರೆ ಆ ದೇವಸ್ಥಾನಗಳಲ್ಲಿ ಪ್ರಸಾದ ಸಿಗ್ತಿರತಕ್ಕಂತದ್ದು ಅವರು ಸಹಿತ ಅಬ್ಸರ್ವ್ ಮಾಡಿರತಕ್ಕಂತದ್ದು ಸರ್ ನಿನ್ನೆ ಗಣಪತಿ ದೇವಸ್ಥಾನಕ್ಕೆ ಹೋಗಿದ್ರು ಅಲ್ಲೂ ಪ್ರಸಾದ ಬಿತ್ತು ಆತ್ಮಲಿಂಗದಲ್ಲಷ್ಟೇ ಇವತ್ತು ಚಂದಾವರಕ್ಕೆ ಬಂದ್ರೆ ಸರ್ ಏನ್ ಸರ್ ಇದ್ರು ಸಂಕೇತ ಚಂದಾವರದ ಪ್ರಖ್ಯಾತ ದೇವಸ್ಥಾನ ಆಂಜನೇಯ ಸ್ವಾಮಿಯ ದರ್ಶನಕ್ಕೆ ಬಂದಿದ್ದೇವೆ ಬೆಳಗ್ಗೆ ಆಂಜನೇಯ ಸ್ವಾಮಿಯ ಪ್ರಸಾದವೂ ಆಗಿರತಕ್ಕಂತದ್ದು ನಮಗೆ ಮುಂದಿನ 3 ತಿಂಗಳ ಕಾಲ ನಮ್ಮ ಹೋರಾಟಕ್ಕೆ ದೇವ ಆಂಜನೇಯ ಸ್ವಾಮಿಯ ಶಕ್ತಿ ಆರೋಗ್ಯವಂತ ಕೊಡತಕ್ಕಂತದ್ದು ಮತ್ತು ಈ ಒಂದು ಪಂಚರತ್ನ ಯೋಜನೆಗಳ ಮುಖಾಂತರ ನಾಡಿನ ಜನತೆಗೆ ಒಂದು ಉತ್ತಮವಂತ ಬದುಕನ್ನು ನಿರ್ಮಾಣ ಮಾಡಲಿಕ್ಕೆ ಆ ಭಗವಂತನ ಆಶೀರ್ವಾದ ದೊರಕಿದೆ ಅದರ ಜೊತೆಗೆ ಸ್ಪಷ್ಟ ಬಹುಮತ ಸರ್ಕಾರ ತರತಕ್ಕಂತ ಆಶೀರ್ವಾದವು ದೈವಾನುಗ್ರಹ ಇದೆ ಈ ಬಾರಿ ಅಂತಕಂತದಕ್ಕೆ ನಾವು ಪ್ರತಿನಿತ್ಯ ಹೋಗತಕ್ಕಂತ ಧಾರ್ಮಿಕ ಕ್ಷೇತ್ರಗಳಲ್ಲಿ ದೇವರ ಒಂದು ಶುಭಶಕನಗಳು ಆಗ್ತಾ ಇರತಕ್ಕಂತದ್ದು ನಾಡಿಗೆ ಉತ್ತಮವಾದಂತ ದಿನಗಳು ಇವತ್ತಿದೆ ಅಂತಕಂತದನ್ನ ಕಾಣ್ತಾ ಇದ್ದೆ ಸರ್ ನೆನ್ನೆ ಗಣಪತಿ ಇದೆ ಅದು ವಿಶೇಷ ಅದು ನಿಂತಿಲ್ಲ ಬಾಲಗಣಪತಿ ಅಲ್ಲೂ ಪ್ರಸಾದ ಸಿಕ್ಕಿದೆ ಸರ್ ಇಲ್ಲ ಇದರಲ್ಲಿ ಈ ಬಾರಿಯ ನಮ್ಮ ಹೋರಾಟಕ್ಕೆ ದೇವರ ಅನುಗ್ರಹ ಇದೆ ದೇವರ ಅನುಗ್ರಹ ಇಲ್ಲದೆ ಏನು ಆಗಲ್ಲ ನಾನು ಈ ಬಾರಿ ಎರಡು ಬಾರಿ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿದ್ರೆ ಅದು ದೈವಾನುಗ್ರಹದಿಂದಲೇ ಈಗ ಸ್ಪಷ್ಟ ಬಹುಮತದ ಸರ್ಕಾರಕ್ಕೆ ದೇವರ ಒಂದು ಆಶೀರ್ವಾದ ಏನು ಕೇಳ್ತಾ ಇದ್ದೇನೆ ನಾಡಿನ ಜನತೆಯ ಒಂದು ಸಹಕಾರ ಏನು ಕೊಡ್ತಾ ಇದ್ದೇನೆ ದೈವಾನುಗ್ರಹ ಓದಂತ ಎಲ್ಲಾ ಕಡೆಯೂ ಒಂದು ಶುಭ ಶಕನಗಳು ಇವತ್ತು ಜೆಡಿಎಸ್ ಪಕ್ಷಕ್ಕೆ ಇವತ್ತು ಅಧಿಕಾರಕ್ಕೆ ತರತಕ್ಕಂತ ನಿಟ್ಟಲ್ಲಿ ದೈವರ ಅನುಗ್ರಹ ಏನಾಗ್ತಾ ಇದೆ ದೇವರ ಅನುಗ್ರಹದ ಜೊತೆಗೆ ನಾಡಿನ ಜನತೆಯ ಬೆಂಬಲವೂ ದೊರಕ್ತಾ ಇದೆ ಇವತ್ತು ಇವತ್ತು ಏನೋ ಕಳೆದ ಒಂದು ವಾರದ ಪ್ರತಿನಿತ್ಯದ ಒಂದು ಗೊಂದಲ ಏನಿದೆ ನಾನು ಕೊಟ್ಟಂತ ಹೇಳಿಕೆಯ ಬಗ್ಗೆ ಅದಕ್ಕೆ ಬಹಳ ಸ್ಪಷ್ಟವಂತ ರೀತಿಯಲ್ಲಿ ಇವತ್ತು ಅಂತಿಮ ತೆರೆಯಲಿಕ್ಕೇನೆ ಯಾವುದೇ ರೀತಿ ಸಮಸ್ಯೆ ಯಾರ್ಯಾರು ಏನು ನನ್ನ ಬಗ್ಗೆ ಒಂದು ಭಾವನೆಗಳನ್ನು ವ್ಯಕ್ತಪಡಿಸಿದ್ದಾರೆ ಅದರಲ್ಲಿ ಇರತಕ್ಕಂತ ವಾಸ್ತವಾಂಶವನ್ನು ಹೇಳಿದ್ದೇನೆ ಇದು ಹೆಚ್ಡಿ ಕುಮಾರಸ್ವಾಮಿ ಅಭಿಪ್ರಾಯ ದೇವರ ಒಂದು ಅನುಗ್ರಹ ನಮಗೆ ಸಿಕ್ಕಿದೆ ಈ ಬಾರಿ ಜೆಡಿಎಸ್ ಅಧಿಕಾರಕ್ಕೆ ಬರ್ತತೆ ಅನ್ನೋ ಒಂದು ಅಭಿಪ್ರಾಯವನ್ನು ಕುಮಾರಸ್ವಾಮಿ ವ್ಯಕ್ತಪಡಿಸಿದ್ದಾರೆ ನ್ಯೂಸ್ ಫಸ್ಟ್ ಪ್ರತಿಕ್ಷಣ